विविध ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ರಾಜ್ಯ ಚಾಣಕ್ಯ ಸೇನೆ ವತಿಯಿಂದ ಜಿಲ್ಲಾಧಿಕಾರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 130ನೇ ವರ್ಷದ ಜಯಂತಿ ಅಂಗವಾಗಿ ಶಿವಮೊಗ್ಗದಲ್ಲಿ ನಿರ್ಮಾಣವಾಗ್ತಾ ಇರುವ ವಿಮಾನ ನಿಲ್ದಾಣಕ್ಕೆ ಅಂಬೇಡ್ಕರ್ ಹೆಸರಿಡಬೇಕು. ವಿಮಾನ ನಿಲ್ದಾಣದ ಆವರಣದಲ್ಲಿ ಅಂಬೇಡ್ಕರ್ ಅವರ 105 ಅಡಿ ಎತ್ತರದ ಪ್ರತಿಮೆ ಸ್ಥಾಪಿಸಬೇಕು. ಸಮಾಜ ಕಲ್ಯಾಣ ಇಲಾಖೆ ಹೆಸರನ್ನ ಬದಲಿಸಿ ಅದಕ್ಕೆ ಅಂಬೇಡ್ಕರ್ ಹೆಸರಿಡಬೇಕು. ಹೀಗೆ ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸೋಗನೆಯಲ್ಲಿ ನಡೆಯುತ್ತಿರುವ ವಿಮಾನ ನಿಲ್ದಾಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ನಾಮಕರಣ ಮಾಡಬೇಕಾಗಿ ನಮ್ಮ ಹೋರಾಟ ಮುಂದಿನ ಹೆಜ್ಜೆಯನ್ನ ಇಟ್ಟಿದ್ದೇವೆ. ಅದಕ್ಕೆ ಇಡಿ ರಾಜ್ಯದ ಎಲ್ಲ ಪ್ರಮುಖರು ಮುಖಂಡರುಗಳು ಮತ್ತೆ ನಮ್ಮ ರಾಜಕಾರಣಿಗಳು ಎಲ್ಲರೂ ಮಕ್ಕಿಬಿಗೊಟ್ಟು ಕೇಳಿಸಿ ದಯವಿಟ್ಟು ಇದನ್ನ ಆದಷ್ಟು ಬೇಗ ಪಾಲನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ಹೋರಾಟದ ಹೆಜ್ಜೆ ಬಾಬಾ ಸಾಹೇಬರ ನಾಮಕರಣ ನಮ್ಮ ವಿಮಾನ ನಿಲ್ದಾಣಕ್ಕೆ ಆಗಬೇಕು ಅನ್ನೋದೇ ಮೇನ್ ಪಾಯಿಂಟ್ ಆಗಿದೆ. ಅವರ ಒಂದು 105 ಅಡಿ ಎತ್ತರದ ಒಂದು ಪ್ರತಿಮೆಯನ್ನು ವಿಮಾನ ನಿಲ್ದಾಣದಲ್ಲಿ ಸ್ಥಾಪನೆ ಆಗಬೇಕು ಅನ್ನೋ ಉದ್ದೇಶ ಕೂಡ ಇವತ್ತಿನ ಉದ್ದೇಶವಾಗಿದೆ. ಈ ಒಂದು ಹೋರಾಟಕ್ಕೆ ಸಹ ಎಲ್ಲರೂ ಭಾಗಿಯಾಗಿರುವ ನಮ್ಮ ವಿಜಯಲಕ್ಷ್ಮಿ ಮೇಡಂ ಆಗಿರಬಹುದು, ನಮ್ಮ ಐವಳೆ ಸರ್ ನಾರಾಯಣ್ ಸರ್ ಆಗಿರಬಹುದು, ನಮ್ಮ ಪ್ರಭು ಸರ್ ಆಗಿರಬಹುದು, ಹಾಗೆ ಹಲವಾರು ನಮ್ಮ ಪ್ರತಿನಿಧಿಗಳು ಇವತ್ತು ಇಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಮಕರಣ, ನಮ್ಮ ವಿಮಾನ ನಿಲ್ದಾಣ, ನಮ್ಮ ಶಿವಮೊಗ್ಗದಲ್ಲಿ ನಡೆಯುವ ನಿಲ್ದಾಣಕ್ಕೆ ಬಾಬಾ ಸಾಹೇಬ್ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಲ್ದಾಣಕ್ಕೆ ಹೆಸರಾಗಬೇಕಾಗಿ ಕರ್ನಾಟಕ ರಾಜ್ಯ ನಿರ್ಮಿತವಾಗದೆ ನಿಮ್ಮ ನಿಯಮ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾಮ್ ಅಂಬೇಡ್ಕರ್ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮವೆಂದು ನಮೋದಿಸಬೇಕೆಂದು ನಮ್ಮ ಹೋರಾಟವಾಗಿದೆ. ಈ ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲ ಹೀಗೆ ಇರಲಿ ಅಂತ ಮಾಧ್ಯಮರಲ್ಲಿ ಮನವಿ ಮಾಡುತ್ತಾ ಇವತ್ತಿನ ಹೋರಾಟಕ್ಕೆ ನಾನು ನಾಂದಿ ಹಾಡಲಿಕ್ಕೆ ಇಷ್ಟಪಡ್ತೀನಿ. ಜೈ ಭೀಮರಾವ್.